ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಇದೀಗ ಒಂದು ಪ್ರಮುಖವಾಗಿರತಕ್ಕಂಥ ನೇಮಕಾತಿ ಅಧಿಸೂಚನೆ ಆಗಿರುವಂಥದ್ದು ಸ್ನೇಹಿತರೆ ಇಲ್ಲಿ ನೋಡಬಹುದು. ಭಾರತೀಯ ಅಂಚೆ ಇಲಾಖೆಯಲ್ಲಿ ವಿವಿಧ ಹುದ್ದೆಗಳ ನೇಮಕಾತಿಗೆ ಅಧಿಸೂಚನೆಯನ್ನು ಮಾಡಿರ್ತಕ್ಕಂಥದ್ದು. ಇಲ್ಲಿ ತಾವು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಇಲ್ಲಿರ್ತಕ್ಕಂಥ ಹುದ್ದೆಗಳು ನೋಡೋದಾದರೆ ಗ್ರೂಪ್ 2, ಗ್ರೂಪ್ 3 ಮತ್ತು ಗ್ರೂಪ್ 4 ಹುದ್ದೆಗಳು ಇಲ್ಲಿ ಖಾಲಿ ಇರತಕ್ಕಂಥದ್ದು. www.ippbonline.com ಅಂತಕ್ಕಂಥ ವೆಬ್ಸೈಟ್ ವಿಳಾಸಕ್ಕೆ ಭೇಟಿ ನೀಡಿ ತಾವು ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನು ಪ್ರಾರಂಭ ದಿನಾಂಕ ನೋಡಿದರೆ 9/10/2021, ಕೊನೆಯ ದಿನಾಂಕ ನೋಡೋದಾದರೆ 23/10/2021 ಕೊನೆಯ ದಿನಾಂಕ ಆಗಿರುತ್ತೆ. ಸೇರಿದರೆ ಇಲ್ಲಿ ಹುದ್ದೆಗಳು ನೋಡೋದಾದರೆ ಮ್ಯಾನೇಜರ್, ಸೀನಿಯರ್ ಮ್ಯಾನೇಜರ್, ಚೀಫ್ ಮ್ಯಾನೇಜರ್, ಅದಾದ ನಂತರದಲ್ಲಿ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್, ಮುಂದೆ ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಮತ್ತು ಜನರಲ್ ಮ್ಯಾನೇಜರ್ ಅಂತಕ್ಕಂಥ ಹುದ್ದೆಗಳು ಇರತಕ್ಕಂಥದ್ದು. ಸ್ನೇಹಿತರೆ ಇಲ್ಲಿ ಸುಮಾರು 23 ವರ್ಷಗಳಿಂದ ಪ್ರಾರಂಭವಾಗಿ 38 ವರ್ಷದ ವಯೋಮಿತಿವರೆಗೆ ಇರತಕ್ಕಂಥವ್ರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ಬೇರೆ ಬೇರೆ ಹುದ್ದೆಗಳಿಗೆ ಏಜ್ ಲಿಮಿಟ್ ಬೇರೆ ಬೇರೆ ಇರತಕ್ಕಂಥದ್ದು. ಮ್ಯಾನೇಜರ್ಗೆ ಕನಿಷ್ಠ 23, ಸೀನಿಯರ್ ಮ್ಯಾನೇಜರ್ಗೆ 26, ಚೀಫ್ ಮ್ಯಾನೇಜರ್ಗೆ 29, ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ಗೆ 32, ಡೆಪ್ಯೂಟಿ ಜನರಲ್ ಮ್ಯಾನೇಜರ್ಗೆ 35, ಜನರಲ್ ಮ್ಯಾನೇಜರ್ಗೆ 38 ವರ್ಷ ಇರತಕ್ಕಂಥದ್ದನ್ನು ತಾವು ಗಮನಿಸಬಹುದು. ಸೇರಿದರೆ ನೋಡಬಹುದು ಬೇರೆ ಬೇರೆ ಹುದ್ದೆಗಳು ಕೂಡ ಇಲ್ಲಿ ಇರತಕ್ಕಂಥದ್ದು. ಎಲ್ಲ ಹುದ್ದೆಗಳು ಕೂಡ ಇಲ್ಲಿ ವೇಕೆನ್ಸಿಗಳು ಇರತಕ್ಕಂಥದ್ದು. ಇನ್ನು ಕ್ವಾಲಿಫಿಕೇಷನ್ ನೋಡೋದಾದರೆ ತಾವು ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಂತಕ್ಕಂತಹ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಿರುವಾಗಿ ಎ ಜಿ ಎಮ್ ಹುದ್ದೆಗೆ ತಾವು ಅರ್ಜಿಯನ್ನು ಸಲ್ಲಿಸಬೇಕಾಗಿದ್ದರೆ ತಾವು ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಅಥವಾ ಬ್ಯಾಚುಲರ್ ಆಫ್ ಟೆಕ್ನಾಲಜಿ ಇನ್ ಇನ್ಫಾರ್ಮೇಷನ್ ಟೆಕ್ನಾಲಜಿಯಲ್ಲಿ ತಾವು ತಮ್ಮ ಗ್ರಾಜ್ಯುಯೇಷನ್ ಮುಗಿಸಿರಬೇಕಾಗುತ್ತೆ. ಮುಂದೆ ಚೀಫ್ ಮ್ಯಾನೇಜರ್ ಡಿಜಿಟಲ್ ಟೆಕ್ನಾಲಜಿಯಲ್ಲಿ ತಾವೇನಾದರೂ ಅರ್ಜಿಯನ್ನು ಸಲ್ಲಿಸಬಹುದಾಗಿ ಸಲ್ಲಿಸ್ತಾ ಇದ್ದರೆ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಅಥವಾ ಬ್ಯಾಚುಲರ್ ಆಫ್ ಟೆಕ್ನಾಲಜಿ ಇನ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಥವಾ ಕಂಪ್ಯೂಟರ್ ಸೈನ್ಸ್ ಕ್ಯಾಂಡಿಡೇಟ್ ಆಗಿರಬೇಕು, ವಿತ್ ಎಮ್ ಬಿ ಎ ಆಗಿರಬೇಕು ಅಂತಕ್ಕಂಥದ್ದು ಕೂಡ ಇಲ್ಲಿ ಇರತಕ್ಕಂಥದ್ದು. ಜೊತೆಗೆ ಚೀಫ್ ಮ್ಯಾನೇಜರ್ ಅಂತಕ್ಕಂಥ ಇನ್ಫಾರ್ಮೇಷನ್ ಟೆಕ್ನಾಲಜಿ ವಿಭಾಗಕ್ಕೆ ತಾವು ಅರ್ಜಿ ಸಲ್ಲಿಸ್ತಾ ಇದ್ದರೆ ಕ್ವಾಲಿಫಿಕೇಷನ್ ನೋಡೋದಾದರೆ ಇಲ್ಲಿ ಕೂಡ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಅಥವಾ ಬ್ಯಾಚುಲರ್ ಆಫ್ ಟೆಕ್ನಾಲಜಿ ಆಗಿರ್ತಕ್ಕಂಥವರು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ಮುಂದೆ ಚೀಫ್ ಮ್ಯಾನೇಜರ್ ಅಂತಕ್ಕಂಥ ಬ್ಯಾಂಕಿಂಗ್ ಆ್ಯಂಡ್ ಪೇಮೆಂಟ್ ಸೊಲ್ಯೂಷನ್ ಆರ್ಕಿಟೆಕ್ಟ್ ಅಂತಕ್ಕಂಥ ವಿಭಾಗಕ್ಕೆ ತಾವು ಅರ್ಜಿ ಸಲ್ಲಿಸಬೇಕಾಗಿದ್ದರೆ ಇಲ್ಲಿ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಅಥವಾ ಬ್ಯಾಚುಲರ್ ಆಫ್ ಟೆಕ್ನಾಲಜಿ ಆಗಿರ್ತಕ್ಕಂಥವ್ರು ಕಂಪ್ಯೂಟರ್ ಸೈನ್ಸಲ್ಲಿ ಎಸ್ಪೆಷಲಿ ಸ್ಪೆಷಲೈಸೇಷನ್ ಮಾಡಿರ್ತಕ್ಕಂಥವ್ರು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ಮುಂದೆ ಸೀನಿಯರ್ ಮ್ಯಾನೇಜರ್ ನೆಟ್ವರ್ಕ್ ಅವರ್ ಇನ್ಫ್ರಾಸ್ಟ್ರಕ್ಚರ್ ಅಡ್ಮಿನಿಸ್ಟ್ರೇಷನ್ನಲ್ಲಿ ತಾವು ಅರ್ಜಿ ಸಲ್ಲಿಸ್ತಾ ಇದ್ದರೂ ಕೂಡ ಸೇಮ್ ಕ್ವಾಲಿಫಿಕೇಷನ್ ಇಲ್ಲಿ ಇರತಕ್ಕಂಥದ್ದು. ಸದ್ಯ ಇಳಿದಿರತಕ್ಕಂತಹ ಸೀನಿಯರ್ ಮ್ಯಾನೇಜರ್ ಸಿಸ್ಟಮ್ ಡಾಟಾಬೇಸ್ ಅಡ್ಮಿನಿಸ್ಟ್ರೇಷನ್ ಆಗಿರಬಹುದು, ಮುಂದೆ ಮ್ಯಾನೇಜರ್ ಡಿಜಿಟಲ್ ಟೆಕ್ನಾಲಜಿ ಆಗಿರಬಹುದು, ಮುಂದೆ ಚೀಫ್ ಮ್ಯಾನೇಜರ್ ಸೆಕ್ಯೂರಿಟಿ ಆರ್ಕಿಟೆಕ್ಟ್ ಆಗಿರಬಹುದು, ಎಲ್ಲ ಹುದ್ದೆಗಳಿಗೂ ಕೂಡ ಬಿಇ ಕಂಪಲ್ಸರಿ ಆಗಿ ಎಜುಕೇಷನ್ ಆಗಿರಬೇಕು ಅಂತಕ್ಕಂಥದ್ದಿದೆ. ಹಾಗಾಗಿ ಈ ಒಂದು ನೇಮಕಾತಿ ಅಧಿಸೂಚನೆ ಆಗಿರ್ತಕ್ಕಂಥದ್ದು ಬಿಇ ಸ್ಪೆಷಲೈಸೇಷನ್ ಡಿಗ್ರಿಯಲ್ಲಿ ತಾವು ಬಿಇ ಮುಗಿಸಿರಬೇಕು ಸ್ನೇಹಿತರೆ. ಬಿಇಯಲ್ಲಿ ತಾವು ಪದವಿಯನ್ನು ಮುಗಿಸಿದರೆ ಈ ಹುದ್ದೆಗಳಿಗೆ ತಾವು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ಸ್ನೇಹಿತರೆ ಈ ಒಂದು ನೋಟಿಫಿಕೇಶನನ್ನು ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ, ನಿಮಗೆ ಸಂಪೂರ್ಣವಾಗಿ ಅಧ್ಯಯನ ಮಾಡ್ಕೊಳ್ಳಿ. ನಿಮ್ಮ ಕ್ವಾಲಿಫಿಕೇಷನ್ ಏನು ಅಂತಕ್ಕಂಥದ್ದನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿಕೊಂಡು ಅದಾದ ನಂತರದಲ್ಲಿ ತಾವು ಅರ್ಜಿ ಸಲ್ಲಿಸಬಹುದು ಸ್ನೇಹಿತರೆ. ಜೊತೆಗೆ ಇಲ್ಲಿ ಅಪ್ಲಿಕೇಶನ್ ಫೀಸ್ ನೋಡೋದಾದರೆ SC/ST PWD ಅಭ್ಯರ್ಥಿಗಳಿಗೆ 150 ರೂಪಾಯಿ ಇದೆ, ಇನ್ನು ಉಳಿದಿರತಕ್ಕಂಥ ಅಭ್ಯರ್ಥಿಗಳಿಗೆ 750 ರೂಪಾಯಿ ಇದೆ. ಇನ್ನು ಏಜ್ ರಿಲ್ಯಾಕ್ಸೇಷನ್ ಕೂಡ ಇರತಕ್ಕಂಥದ್ದು ಇಲ್ಲಿ SC/ST ಮತ್ತು OBC ಅಭ್ಯರ್ಥಿಗಳಿಗೆ ಇರತಕ್ಕಂಥದ್ದು. ಆ್ಯಸ್ ಯೂಶುವಲ್ ಸೆಂಟ್ರಲ್ ಗೌರ್ಮೆಂಟದ್ದು ಏನು SC/ST ನಿಯಮಗಳಿವೆ ಏಜ್ ರಿಲ್ಯಾಕ್ಸೇಷನಲ್ಲಿ ಅದು ಇಲ್ಲಿ ಅಪ್ಲೈ ಆಗುತ್ತೆ. ಇನ್ನು ಪೇ ಸ್ಕೇಲ್ ನೋಡೋದಾದರೆ ಸ್ನೇಹಿತರೆ ತುಂಬ ಒಳ್ಳೆಯ ಪೇ ಸ್ಕೇಲ್ ಇರತಕ್ಕಂಥದ್ದು ಸ್ನೇಹಿತರೆ. 292,000 ರೂಪಾಯಿಂದ 94,00,000 ವರೆಗೆ ಕೂಡ ತಾವು ವೇತನವನ್ನು ಪಡ್ಕೋಬೋದಾಗುತ್ತೆ ಈ ಹುದ್ದೆಗಳಿಗೆ. ಆಸಕ್ತರು ಬೇರೆ ಬೇರೆ ಭಾಗದಲ್ಲಿ, ಭಾರತದ ಬೇರೆ ಬೇರೆ ಭಾಗದಲ್ಲಿ ಕೆಲಸ ಮಾಡಲಿಕ್ಕೆ ಇಷ್ಟ ಇದ್ದವರು ಮಾತ್ರ ಅರ್ಜಿ ಸಲ್ಲಿಸಿ, ಕರ್ನಾಟಕದಲ್ಲಿ ಮಾತ್ರ ನಿಮಗೆ ಹುದ್ದೆಗಳು ಬೇಕು ಅಂತಂದರೆ ಆಗೋದಿಲ್ಲ ಸ್ನೇಹಿತರೆ. ಇದು ಆಲ್ ಇಂಡಿಯಾ ರಿಕ್ರೂಟ್ಮೆಂಟ್ ಇರುವ ಕಾರಣಕ್ಕಾಗಿ, ಭಾರತದ ಬೇರೆ ಬೇರೆ ಭಾಗದಲ್ಲಿ ತಮಗೆ ಇಲ್ಲಿ ಅರ್ಜಿಯನ್ನು ಆಹ್ವಾನಿಸಿರೋ ಕಾರಣಕ್ಕಾಗಿ, ಭಾರತದ ಬೇರೆ ಬೇರೆ ಭಾಗದಲ್ಲಿ ತಾವು ಕೆಲಸ ಮಾಡಲಿಕ್ಕೆ ಇಚ್ಛಿದ್ರೆ ಮಾತ್ರ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮ ಟೆಲಿಗ್ರಾಮ್ ಗುಂಪಿನ ಲಿಂಕ್ ಸಿಗುತ್ತೆ, ಅಲ್ಲಿ ಕ್ಲಿಕ್ ಮಾಡಿದ್ರೆ ನೋಟಿಫಿಕೇಷನ್ ಸಿಗುತ್ತೆ. ಜೊತೆಗೆ ನಿಮಗೆ ನಮ್ಮ ಒಂದು ಏನು ಟೆಲಿಗ್ರಾಮ್ ಗುಂಪಿನ ಲಿಂಕ್ ಕೂಡ ಕೆಳಗಡೆ ಹಾಕಿರ್ತೇನೆ, ಜೊತೆಗೆ ಈ ಒಂದು ವೆಬ್ಸೈಟ್ ಕೂಡ ಇದರ ಕೆಳಗಡೆ ಹಾಕಿರ್ತೇನೆ, ತಾವು ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು. ಸ್ನೇಹಿತರೆ ಈ ಕ್ಷಣದ ಮಾಹಿತಿಯಾಗಿದೆ. ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಮತ್ತು ನಿಮ್ಮ ಸ್ನೇಹಿತರೊಟ್ಟಿಗೆ ಶೇರ್ ಮಾಡ್ಕೊಳ್ಳಿ. ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿಯಾಗ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು. ಶುಭ ದಿನ.